ಅವ್ರನ್ನ ಯಾರು ಕಂಪೇರ್ ಮಾಡಿದ್ರೆ ಇವ್ರ ಪ್ರಧಾನಿ ಅಂತೂ ಕರೀಲಿಕ್ಕೆ ಅಷ್ಟೊಂದು ಸಂಬಂಧಿಸಿಲ್ಲ. ಇವ್ರು ಹೇಳ್ತಾರು 10 ವರ್ಷದೊಳಗ ಏನು ಚಾರ್ಜ್ ಇಲ್ಲ ಅವ್ರ ಮೇಲೆ, ಏನು ಆರೋಪ ಇಲ್ಲ, ಯಾವ್ದಿಲ್ಲ. 14 ವರ್ಷ 20 ವರ್ಷ ಮಾಡಿದ್ರಲ್ಲ ಅವ್ರ ಇಮ್ಮ ಅವ್ರ ಮೇಲೆ ಚಾರ್ಜ್ ಇದೆ, ಅವ್ರ ಮಂತ್ರಿಮಂಡಲದಲ್ಲಿ ಚಾರ್ಜ್ ಇದೆ. ಅಳಕಿ ಮಾಡ್ಬೇಕಾದ್ರೆ ದೇಶದ ಎಲ್ಲ ಭವಿಷ್ಯ ಗೊತ್ತಿರು, ಯಾವ ಮನುಷ್ಯರಿಗೆ ಇತಿಹಾಸ ಗೊತ್ತೈತಿ, ಇತಿಹಾಸ ನಿರ್ಮಾಣ ಮಾಡಕ್ ಸಾಧ್ಯ. ನನ್ನ ಸೀನಿಯರ್ ವಕೀಲ ಈ 20 ವರ್ಷ ಅವಧಿ ಒಳಗ ನಾನು ಒಮ್ಮೆ ನೋಡಿಲ್ಲ. ಮೋದಿ 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 ಏನ್ ಮಾಡ್ಯಾರಪ್ಪ ಎಲ್ಲ ಅವ್ರ ಮಾಡ್ಯಾರ, ಏನ್ ಮಾಡ್ಯಾರ ಹೇಳಿ, 1, 2, 3, 4 ಹೇಳ್ರಿ, ನಂಬರ್ ಆಫ್ ವರ್ಕ್ಸ್ ಹೇಳ್ರಿ. ಅವ್ರದ್ದು ತೋರಿ ಏನ್ ಮಾಡಿದ್ರ ಬಹಳ ಜನರು ನೋಡ್ರಿ, ಎಲ್ಲರೂ ಎಲ್ಲ ಕಾಲಕ್ಕೂ ಮೋಸ ಮಾಡಕ್ ಸಾಧ್ಯ ಇಲ್ಲ. ಕಾಂಗ್ರೆಸ್ 100% ಕಾಂಗ್ರೆಸ್. ಸರ್, ನಿಮ್ಮ ಹೆಸರು? KR ಪಾಟೀಲ್. KR ಪಾಟೀಲ್ ಅಡ್ವೊಕೇಟ್. ಅಡ್ವೊಕೇಟ್ ಸೀನಿಯರ್ ಅಡ್ವೊಕೇಟ್ ಸೀನಿಯರ್. ಎಷ್ಟು ವರ್ಷ ನಿಮ್ಗೆ? ಅವ್ರು ನನಗೆ 79. ಎಷ್ಟು ವರ್ಷ ನಿಮ್ಗೆ? ನನಗೆ 79. 79. 80 ರನ್ನಿಂಗ್. 80 ರನ್ನಿಂಗ್. ಓ ಮೈ ಗಾಡ್. ನಮ್ಮ ನಿಮ್ಮ ವಯಸ್ಸಿನ ಮುಂದೆ ನಮ್ಮ ಅನುಭವ ಏನು ಅಲ್ಲ. ಸಾಕಷ್ಟು ಚುನಾವಣೆ ನೋಡಿರ್ತೀರಾ, ಎಸ್ಪೆಷಲಿ ಕಳೆದ 20 ವರ್ಷದಲ್ಲಿ PC ಗತಿಗೌಡರು, ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಮೋದಿ, ಹಿಂದೆ ವಾಜಪೇಯಿ ಆಗಿರ್ಬೋದು, PV ನರಸಿಂಹರಾವ್ ಆಗಿರ್ಬೋದು, ಜೊತೆಗೆ ದೇವೇಗೌಡರು ಆಗಿರ್ಬೋದು, ಮನಮೋಹನ್ ಸಿಂಗ್ ಆಗಿರ್ಬೋದು, ನಿಮ್ಮ ಅನುಭವದಲ್ಲಿ ನೀವು ನೋಡಿದ ಬೆಸ್ಟ್ ಪ್ರಧಾನಿ ಯಾರು? ಅವ್ರನ್ನ ಯಾರು ಕಂಪೇರ್ ಮಾಡಿದ್ರೆ ಇವ್ರ ಪ್ರಧಾನಿ ಅಂತೂ ಕರೀಲಿಕ್ಕೆ ಅಷ್ಟೊಂದು ಸಂಬಂಧಿಸಿಲ್ಲ ಮೋದಿ ಅವ್ರನ್ನ. ಯಾಕಂದ್ರೆ ಎಂತೆಂತ ಶ್ರೀಮಂತರು ಮಂತ್ರಿಯವರು, ಹೈಲಿ ಕ್ವಾಲಿಫಿಕೇಟ್, ಫಾರಿನ್ ಎಜುಕೇಟೆಡ್, ಜವಾಹರಲಾಲ್ ನೆಹರು ಅವರು ಮೊದಲೇ ಪ್ರಧಾನಿ, ಅವರು ಲಾ ಗ್ರಾಜುಯೇಟ್, ಭಾರತ ಲಾ ಇಂಗ್ಲೆಂಡ್, ಅವ್ರ ತಂದೆ ಮೋತಿಲಾಲ್ ನೆಹರು ಅವರು ಇಂಗ್ಲೆಂಡ್. ಕೆಲವೇ ಕೆಲವು ಅಗರ್ಭ ಶ್ರೀಮಂತರಲ್ಲಿ ಜಗತ್ತಿನಲ್ಲಿ ಅವ್ರ ಫ್ಯಾಮಿಲಿ. ನೆಹರು ಇಸ್ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಇನ್ ದಿ ಮೌತ್, ನೀಸ್ ಮೌತ್, ಬಂಗಾರದ ಚಮಚೆ ಇಟ್ಕೊಂಡು ಬ್ಯಾಗ್ ಚಮಚೆ ಇಟ್ಕೊಂಡು ಹೊಟ್ಟಿದ್ರು. ಅಷ್ಟೊಂದು ಅಗರ್ಭ ಶ್ರೀಮಂತ, ತನ್ನ ಸ್ವಂತಕ್ಕೆ ಏನು ಇಟ್ಕೊಳ್ಳಿಲ್ಲ ಅವರು. ಒಂದು ಕಮಲ ಮೆಮೋರಿಯಲ್ ಹಾಸ್ಪಿಟಲ್, ಒಂದು ದೊಡ್ಡ ಅಲಹಾಬಾದ್ನಲ್ಲಿ ಒಂದು ದೊಡ್ಡ ಬಂಗಲೆ, ಸುಮಾರು 1 ಟೌನ್ ಅಷ್ಟು. ಆ ಬಂಗಲೆ ರಿಲೇಟೆಡ್ ಟು ದಿ ಗೌರ್ಮೆಂಟ್, ಇನ್ ದ ನೇಮ್ ಆಫ್ ಹಿಸ್ ವೈಫ್, ಕಮಲ ಮೆಮೋರಿಯಲ್ ಹಾಸ್ಪಿಟಲ್ ಇವತ್ತಿಗಿದೆ. ಅವ್ರು ಸಣ್ಣ ವಯಸ್ಸಲ್ಲೇ ಅವರು ಮಿಸಸ್ ತೀರ್ಕೊಂಡ ಮೇಲೆ ದೇಶಕ್ಕಾಗಿ ಎಲ್ಲರೂ ತ್ಯಾಗ ಮಾಡಿದ್ರು, ನೆಹರು ಅವರು ಎಲ್ಲ ತ್ಯಾಗ ಮಾಡಿದ್ರು. ಅವರು ಮಹಾತ್ಮ ಗಾಂಧಿ ಅವ್ರ ನಂತರ ಏನಾದ್ರು ಸೆಕೆಂಡ್ರಿ ತ್ಯಾಗ ಮಾಡಿದ್ರ ಜವಾಹರ್ಲಾಲ್. ಮತ್ ಯಾಕೆ ಬಿಜೆಪಿ? ಆಮೇಲೆ ಅವ್ರ ಮಗಳು, ಅವ್ರು 16 ವರ್ಷ ಪ್ರಧಾನಮಂತ್ರಿ ಆಗಿದ್ರು. ಇವ್ರು ಹೇಳ್ತಾರು 10 ವರ್ಷದೊಳಗ ಏನು ಚಾರ್ಜ್ ಇಲ್ಲ ಅವ್ರ ಮೇಲೆ, ಏನು ಆರೋಪ ಇಲ್ಲ, ಯಾವ್ದಿಲ್ಲ. ಹಾಗಾದ್ರೆ 20 ವರ್ಷ ಮಾಡಿದಾರಲ್ಲ ಅವರು, 18 ವರ್ಷ 20 ವರ್ಷ ಮಾಡಿದಾರಲ್ಲ ಅವ್ರ ಇಮ್ಮ ಅವ್ರ ಮೇಲೆ ಚಾರ್ಜ್ ಇದೆ, ಅವ್ರ ಮಂತ್ರಿಮಂಡಲದಲ್ಲಿ ಚಾರ್ಜ್ ಇದೆ. ಎಲ್ಲದ್ರೆ ಅದೇ ಅವರೆಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ನಮ್ಮ ದೇಶದ ಜನ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಎಲ್ಲ ಅಧಿಕಾರಗಳು ಪಡ್ಕೋಬೇಕು, ಎಲ್ಲ ಹಕ್ಕುಗಳನ್ನ ಪ್ರಸ್ತಾಪ ಮಾಡ್ಕೋಬೇಕು ಅಂತ ಉದ್ದೇಶದಿಂದ ಅವ್ರು ರಾಜಕೀಯದ ಬಂದವರು. ಇವರೆಲ್ಲ ಸ್ವಾತಂತ್ರ್ಯ ನಂತರ ಹುಟ್ಟಿದವರು, 1950-51 ಹುಟ್ಟಿರ್ಬೇಕು ಮೋದಿ ಅವರು. ಈಗೇನು ಟೀಮ್ ಇದ್ದಿದ್ದವ್ರು ಮೋದಿ ಅವರು. ಇವ್ರು ಯಾರು? ಅದಕ್ಕೆ ಪದೇ ಪದೇ ಅವ್ರು ನಮ್ಮ ಇವ್ರು ಹೇಳ್ತಾರೆ, ಯಾರು? ಖರ್ಗೆ ಸಾಹೇಬ್ರು. ಸ್ವಾತಂತ್ರ್ಯ ಚಳವಳಿಯೊಳಗ ನಿಮ್ಮ ಮನೆಯೊಳಗೆ ನ್ಯಾಯ ಶುದ್ಧ ಸತ್ತಿಲ್ಲ, ನಿಮ್ಮ ಮನೆಯಲ್ಲಿ ಒಂದು ನ್ಯಾಯ ಶುದ್ಧ ದೇಶಕ್ಕಾಗಿ ತ್ಯಾಗ ಮಾಡಿಲ್ಲ. ಎಷ್ಟು ಮಂದಿ ತ್ಯಾಗ ಮಾಡಿದಾರ್ರಿ? ಸಹಸ್ರ ಸಂಖ್ಯೆಯಲ್ಲಿ ತ್ಯಾಗ ಮಾಡಿದ್ರು, ಲಕ್ಷ ಜನರು. ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ 1000 ಜನ ಅದಕ್ಕೆ ಜಮೀನ್ದಾರ ಇದ್ರು, ನಮ್ಮ ಜಿಲ್ಲೆಯಲ್ಲಿ 1000 ಎಕರೆ ಜಮೀನ್ದಾರ ಇದ್ರು. ಅವರೆಲ್ಲರೂ ಯಾವಾಗ ಲ್ಯಾಂಡ್ ಮೇಲೆ ಹಾಕ್ಬಿಡೋಣ, ಎಲ್ಲ ಸರೆಂಡರ್ ಮಾಡಿಬಿಟ್ರು, ಏನು ಇಟ್ಕೊಳ್ಳಿಲ್ಲ. ಬಡವರಿಗಾಗಿ ಎಲ್ಲರೂ ತ್ಯಾಗ ಮಾಡಿದ್ರು. ಇವ್ರು ಯಾರು ತ್ಯಾಗ ಮಾಡಿ ಬಂದಿದ್ದಾರೆ ರೀ? ಮನುಷ್ಯ ಒಂದು ಅಳಕೆ ಮಾಡ್ಬೇಕಾಗಿತ್ತು, ಅಳಕೆ ಮಾಡ್ಬೇಕಾದ್ರೆ ದೇಶದ ಎಲ್ಲ ಭವಿಷ್ಯ ಗೊತ್ತಿರು, ಯಾವ ಮನುಷ್ಯರಿಗೆ ಇತಿಹಾಸ ಗೊತ್ತೈತಿ, ಅವ್ ಇತಿಹಾಸ ನಿರ್ಮಾಣ ಮಾಡಕ್ ಸಾಧ್ಯ. ಯಾವ ಮನುಷ್ಯರಿಗೆ ಇತಿಹಾಸ ಗೊತ್ತೈತಿ, ಇತಿಹಾಸದ ಪರಿಣಿತರು, ಇತಿಹಾಸದ ಹೋರಾಟಗಾರರು, ಆ ಮನುಷ್ಯನಿಗೆ ಮಾತ್ರ ದೇಶದ ಕಷ್ಟ ಸುಖಗಳನ್ನ ಅರಿಲಿಕ್ಕೆ ಸಾಧ್ಯ. ಎಲ್ಲಾನು ಮಾಡುದು, ಎಲ್ಲಾನು ಮುಚ್ಚಿಡುದು. ನೋಡ್ರಿ, ನಾವ್ ಯಾರ ಬಗ್ಗೆ ತ್ಯಾಗ ಮಾಡುದು ಹೇಳುದಿಲ್ಲ. ಗದ್ದಿಗೌಡ ಬಗ್ಗೆ ಅಭಿಪ್ರಾಯ ಮಾಡುದು ತಪ್ಪು ಮಾಡುದಿಲ್ಲ, ಅವರೊಬ್ಬರು ವಕೀಲ, ನಾನೊಬ್ಬ ವಕೀಲಾಗಿ 20 ವರ್ಷದೊಳಗ ಅವ್ರ ಮುಖವಾಗಿ ನೋಡಿಲ್ಲ. ನನ್ನ ಸೀನಿಯರ್ ವಕೀಲ ಈ 20 ವರ್ಷ ಅವಧಿ ಒಳಗ ನಾನು ಒಮ್ಮೆ ನೋಡಿಲ್ಲ. ಸುಳ್ಳು ಹೇಳುದಿಲ್ಲ, ನಾ ಡೈಲಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡವ. ಎಂದ್ರೆ ಒಂದ್ ದಿವಸಕ್ಕೆ ಕೋಟಿಗೆ ಹೋಗಲ್ಲ, ನಿತ್ಯ ಕೋಟಿಗೆ ಹೋಗೋ ನಾನು. ಆದ್ರೆ ಇವ್ರನ್ನ ಯಾವ ಬಾರ್ನಾಗಲಿ ಎಲ್ಲರಾಗಲಿ ದಾರಿಯಾಗ ಸುದ್ದ ನಾನು ಗದ್ದಿಗೌಡ ನೋಡಿಲ್ಲ. ಅವ್ರ ಗೊತ್ತ ನನಗೆ, ಬಾಲಕೋಟೆಗೆ ಶಾಲೆ ಕೆಲ ಹೋಗಿದ್ರು, ನನಗಿಂತ ಕೆಳಗಿದ್ರು, ಅವರು ಅವ್ರು ಮುಂದಿದ್ರು, ಅವ್ರು ಹಿಂದಿದ್ರು, ಎಲ್ಲ ಅವರೆಲ್ಲ ಗೊತ್ತು. ಆದ್ರೆ ಅವ್ರಿಗೆ ರಾಜಕೀಯದ ಏನೋ ಅನುಭವ ಶಕ್ತಿ ಅನುಕೂಲ ಆದ್ರು ಬಂದ್ರು ಹೋದ್ರು. ಆದ್ರೆ ಜನರು ಕೂಡ ಅವ್ರ ಸ್ವಭಾವದ ಬಗ್ಗೆ ಹೇಳಕತ್ತಿಲ್ಲ ನಾನು. ಆದ್ರೆ ಕೆಲಸದ ಬಗ್ಗೆ ಮಾಡ್ಬೇಕಾದ್ರೆ ಜನರಿಗೆ ಗೊತ್ತಾಗ್ಬೇಕಲ್ರಿ.
ಏನೋ ಒಂದು ಕಡ್ಡಿ ತಗೊಂಡಂಗಲ್ಲ, ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಇರ್ಲಿ, ಒಳ್ಳೆಯವ್ರು ಇರ್ಲಿ, ಒಳ್ಳೆಯವರಿದ್ರೆ ಕೆಲಸ ಮಾಡೋಕಲ್ಲ. ಈ ಸಮಾಧಾನದಲ್ಲಿ ಸಂಭಾಷಣೆ ಒಳ್ಳೆಯವದಿ ಅಷ್ಟು ಸಾಲಿಲ್ಲ, ಅಷ್ಟು ಸಾಲದಿಲ್ಲ ರಾಜಕೀಯ. ನಮ್ಮ ಸೇವೆ ಮಾಡೋ ಸಲುವಾಗಿ ನೀವು ಬಂದಿರಿ. ಈಗ ಮನೆ ಮನೆ ಅಡ್ಡಾಡಿದೆ, ಊರೂರು ಅಡ್ಡಾಡಿದೆ, ನಾನು ವಕೀಲದಿನಿ, ನಾನು ಇದನ್ನ ಮಾಡೀನಿ, ನಾನು ಅಲ್ಲಿ ಮಾಡೀನಿ, ಇಲ್ಲಿ ಮಾಡಿ ಒಂದರು ಹೇಳ್ರಿ. ಹೀಗೆ ಹೇಳ್ತಾರೆ, ಎಲ್ಲರೂ ಮಾಡ್ತಾರೆ, ಮಾತಾಡ್ತಾರೆ. ಕೇಳಿ ನೀವು ಯಾರ ಬಗ್ಗೆ? ಮೋದಿಯವ್ರ ಬಗ್ಗೆ. ಮೋದಿ 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 ಬಗ್ಗೆ ಏನ್ ಮಾಡ್ಯಾರಪ್ಪ ಅಂದ್ರೆ, ಎಲ್ಲ ಅವ್ರು ಮಾಡ್ಯಾರ. ಏನ್ ಮಾಡ್ಯಾರ ಹೇಳ್ರಿ? 1, 2, 3, 4 ಹೇಳ್ರಿ. ಏನ್ ನಂಬರ್ ಪರೀಕ್ಷೆ ಹೇಳ್ರಿ. ಅವ್ರದ್ದು ತೋರಿ ಏನ ಮಾಡಿದ್ರ? ಇವ್ರು ನಮ್ಮ ಇಂದಿರಾ ಗಾಂಧಿ ಅವ್ರು ಏನ್ ಮಾಡಿದ್ರು ಹೇಳಿದ್ರಿ? ರಾಜಧಾನಿ ಅದು ಮಾಡಿದ್ರು, ಎಲ್ಲ ಲ್ಯಾಂಡರ್ ಮೇಲೆ ತಂದರು, ಉಳುವಣೆ ಆಳುವರು ತೆಗೆದ್ರು, ಆಳಿದ್ರು. ಮತ್ತು ಇಲ್ಲಿ ಸಂಪತ್ತೆಲ್ಲ ಹಂಚಿಕೊಟ್ಬಿಟ್ರು ಅವ್ರು. ಸ್ವಂತ ದೊಡ್ಡದು ಕೊನೆಗೆ ಏನು ಉಳಿಲಿಲ್ಲ. ಅವ್ರ ರಕ್ತ ಸುದ್ದಿ ಹಂಚಿ ಹೋಗ್ಬಿಡ್ತು ದೇಶಕ್ಕಾಗಿ. ಅದಕ್ಕೆ ನಮ್ಮ ಮೊದಲೇ ಬಹಳ ಬಹಳ ಖೇದ ಮನಸ್ಸಿಂದ ನಮ್ಮ ಮೋರಿ ಇವ್ರು ಹೇಳ್ತಾ ಇದ್ದಾರೆ. ಯಾರು ನಮ್ಮ ಪ್ರಧಾನಿಗಳು, ಪ್ರೆಸಿಡೆಂಟ್ ಅಧ್ಯಕ್ಷರು, ಎಐಸಿಸಿ ಅಧ್ಯಕ್ಷರು, ಖರ್ಗೇಶ್ವರ್ ಹೇಳ್ತಾ ಇದ್ರು, ಇವ್ರು ಯಾರಿಗೂ ಏನ್ ಆಡಳಿತ ಮಾಡಕ್ ಬಂದಾರಲ್ಲ, ಇವ್ರು ಯಾರು ಇಲ್ಲ. ಬಹುಶಃ ನಿಮ್ಗೆ ಗೊತ್ತಿಲ್ಲ, ಗುಜರಾತ್ ಗುಜರಾತ್ ಹತ್ಯಾಕಾಂಡದಲ್ಲಿ ಸಾವಿರಾರು ಜನರು ಹತ್ಯೆ. ಅದ್ರಾಗ ಯಾರು ಮುಂದಿದ್ರು? ಆ ಹತ್ಯಾಕಾಂಡಕ್ಕೆ ಯಾರ್ಯಾರು ಮುಂದಿದ್ರು ಹೇಳುದಿಲ್ಲ. ನಾನು ಅಭ್ಯಾಸ ಮಾಡ ಜಗತ್ತಿಗೆಲ್ಲ, ಜಗತ್ತಿಗೆ ಈ ಹುದ್ದೆ ಜಗತ್ತಿಗೆ ಗೊತ್ತೈತಿ, ನಾನು ಬಯಲು ಹೇಳುದಿಲ್ಲ. ಅವ್ರ ಅವ್ರಿಗೆ ಯಾರಿಗೂ, ಅವ್ರು ಎಲ್ಲಾರು ಒಳಗಿದ್ದವ್ರು. ಅವ್ರು ಬಂದು ನಮಗೆ ಇವತ್ತು ಉಪದೇಶ ಮಾಡ್ತಾರೆ. ಆ ಉಪದೇಶ ಮನುಷ್ಯಗ ಯಾವ ಮನುಷ್ಯ ತ್ಯಾಗ ಮಾಡಿದಾರೆ, ಯಾವ ಕಷ್ಟ ಗೊತ್ತೈತಿ, ಅವ ಕಷ್ಟ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಐತಿ? ಯಾವ ಮನುಷ್ಯಾಗ ಸ್ವಂತಕ್ಕೆ ನಡೆದೈತಿ, ಆ ಮನುಷ್ಯ ಏನಾರ ನಿಭಾಯಿಸ. ಅದಕ್ಕೆ ಅವ್ರ ಬಗ್ಗೆ ತ್ಯಾಗ ಬಹಳ ಅವೈಲೇ ಮಾಡುದು ಅಷ್ಟೇ ಅಲ್ಲ, ಯಾಕಂದ್ರೆ ಜನರದು ಅಭಿಪ್ರಾಯ ಒಬ್ಬೊಂದೊಂದು ತರ ಇರ್ತದೆ. ನನ್ನ ಅಭಿಪ್ರಾಯ ಹೇಳಿದ್ದು ಸರಿ ಐತಿ ಎಲ್ಲ ಗೊತ್ತಿಲ್ಲ, ಮತ್ತವ್ರು ಮತ್ತೊಂದರ, ಮತ್ತವ್ರು ಮತ್ತೊಂದರ. ನಾವೊಬ್ಬ ತ್ಯಾಗಜೀವಿಯಾಗಿ ನಾನು ಕಷ್ಟಪಡಿಸಿದ ಬಂದವಾಗಿ ಜನರ ಅಭಿಪ್ರಾಯ ತಿಳ್ಬೇಕಾದ್ರೆ ಜನರ ಮಧ್ಯದಲ್ಲೇ ಇರಬೇಕು. ಇವರು ಅವ್ರ ಮೋದಿಯವ್ರ ಕೆಲ ನಾವು ಮೋದಿಯವ್ರು ಓಟ್ ಹಾಕ್ತೀವಿ, ಹಾಕ್ರಿ ಮೋದಿಯವ್ರು ಓಟ್ ಹಾಕ್ರಿ. ಅಥವಾ ಮಹಾತ್ಮ ಇವರು ನಮ್ಮ ನೆಹರು ಅವ್ರು ಏನ್ ಮಾಡಿದ್ರು? ಅವರೆಲ್ಲ ಬಾರಾಟ್ಲ ಲಿಂಗಲಣ್ಣದ ಶಾಲೆ ಕಲಿತವ್ರು. ಇಂದಿರಾ ಗಾಂಧಿ ಅವ್ರು ಏನ್ ಮಾಡಿದ್ರು? ಯಾರಿಗಾರ ಒಂದಾರು ಕೇಳಿ ಮಾಡಿದ್ರು, ಒಂದು ಕೆಟ್ಟ ಮಾತಾಡಿದ್ರು. ಎಲ್ಲಾ ತಮ್ಮ ಹಂಡ್ರ ಮಕ್ಕಳು ಸೊತ್ತವ್ರು ಎಲ್ಲರೂ ಕಂಡ್ರೆ ಇವತ್ತೆಲ್ಲ ರಾಹುಲ್ ಗಾಂಧಿ ಮಾತಾಡ್ದಾಗ ನಮಗೆ ಏನ್ ಕರೆದಿರಿ? ರಾಹುಲ್ ಗಾಂಧಿ ಅವ್ರು ಯಾರು? ಯಾರ ಮೊಮ್ಮಗ ಅವರು? ಈಗ ನಮ್ಮ ನಮ್ಮ ನನ್ನ ಮಗ ಅವ್ರು, ನಮ್ಮ ತಮ್ಮ, ನಮ್ಮ ಮಳೆ ಅಂತ ಹೇಳ್ಬೇಕಾರ ಅವ್ರು ಯಾರು? ಯಾವ ಪರಿಸರದಿಂದ ಬಂದಾರು? ಯಾವ ಪರಿಹಾರದಿಂದ ಬಂದಾರು? ಏನಾರಿದೆ ಅವ್ರಿಗೆ? ಬರೀ ಅವ್ರು ಹಾಕುವ ಅಡಿಬಿ ನೋಡ್ರಿ ನೀವು, ಅವ್ರೆಲ್ಲ ಜೋಡ್ದಾವ್. ಇವರು ಹಾಕೋ ದಿವಸ ನೋಡ್ರಿ ಎಷ್ಟು ಹಾಕವು. ಅವ್ರ ಬಗ್ಗೆ ಕಮೆಂಟ್ ಮಾಡ್ತಾರ ದಿವಸ ಪೇಪರ್ದಾಗ ಓದಿರಿ, ಬಹುಶಃ ಓದಿರ್ತೀರಿ. ಏನ ಬಣ್ಣವರು ಬಂದಾರ ಮುಂಬೈದಂತ ಒಂದು ದೊಡ್ಡ ಹೋಟ್ಲ್ ದೊಡ್ಡ ಇದ್ರಾಗ ಅಲ್ಲ ಯಾವ್ದು ಶಾಪ್ನಾಗ ಏನಾರ ಬರೀತಾರೆ ಬರಲಿ. ಈಗ ನಾವು ಮಾತಾಡಿ ಸ್ವಲ್ಪ ಯಾರ ಕಡೆ ಟೀಕೆ ಮಾಡಿಸ್ಕೊಳ್ಬೇಡ. ನೈಜ ಪರಿಸ್ಥಿತಿ ಜನರಿಗೆ ಗೊತ್ತೈತಿ, ವಸ್ತು ಪರಿಸ್ಥಿತಿ ಗೊತ್ತೈತಿ. ಆದ್ರೂ ಮೋದಿ 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 ಅಂತಾರೋ ನನಗೆ ಗೊತ್ತಾಗೋದು, ನೀವು ಯಾಕಂತಾರು ನನಗ್ ಗೊತ್ತಾಗೋದು. ನಾ ಅಂದ್ರೆ ಜನ ಬೈತಾರ, ಏ ಕಾಂಗ್ರೆಸ್ ಅವ ಕಾಂಗ್ರೆಸ್ ಅವ ಅದ ಲೇಬಲ್ ಕೊಡ್ತಾರ. ನನಗೇನು ಕಾಂಗ್ರೆಸ್ ಇಲ್ರಿ, ಮೊದಲು ಕೇಳಿ ಚೌಕರ ಕಾಂಗ್ರೆಸ್ ಆಗಿದ್ದವ್ರೆಲ್ಲವ. ನಾವು ಯಾವಾಗ ಕಾಂಗ್ರೆಸ್ ಬಂದ್ವಿ ಇವ್ರಿಗೆಲ್ಲ ಗೊತ್ತೈತಿ. ಅದಕ್ಕೆ ಸುಮ್ಮನೆ ಬಹಳ ಜನರು ನೋಡ್ರಿ, ಎಲ್ಲರೂ ಎಲ್ಲ ಕಾಲಕ್ಕೂ ಮೋಸ ಮಾಡಕ್ ಸಾಧ್ಯ ಇಲ್ಲ. ನೆನಪಿರ್ಲಿ, ಒಬ್ಬ ಮನುಷ್ಯ ಅವನ ಮಾಡ್ಬೋದು, ಅವನ ಮಾಡೋ ಅವನ ಮಾಡೋ, ಎಲ್ಲರೂ ಎಲ್ಲ ಕಾಲಕ್ಕೂ ಮೋಸ ಮಾಡಕ್ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಬಹುಶಃ ಈ ಎಲೆಕ್ಷನ್ ಅಲ್ಲಿ ಜನರಿಗೆ ಪರಿವರ್ತನೆ ಆಗಿರ್ಬೇಕು, ತಿಳ್ಕೊಂಡಿರ್ಬೇಕು. ಅಥವಾ ಯಾರು ಯಾರು ನೋಡಿದ್ರ ಅಭ್ಯಾಸ ಮಾಡಿರ್ಬೇಕು ಅಂತ ನನಜಕ್ಕೆ. ಹಾಗಿದ್ರೆ ಇವ್ರು ಯಾರು ಅಧಿಕಾರಕ್ಕೆ ಬರಕ್ ಸಾಧ್ಯ. ಅದಕ್ಕೂ ಒಂದು ಟೈಮ್ ಇರ್ತೈತಿ, ಎಣ್ಣಬೇಕಾದ್ರೆ ಎಲ್ಲದಕ್ಕೂ ಅವ್ರ ಆಯುಷ್ಯ ಅವ್ರ ಆಡಳಿತಕ್ಕೆ ಎಣ್ಣಬೇಕಾದ್ರೆ ಒಂದ್ ಏನೋ ಒಂದು ಕಾರಣ ಬೇಕಾಗತ್ತೆ. ಆ ಕಾರಣ ಜನರಲ್ಲಿ ಪರಿಪಕ್ವವಾಗಿ ಮೂಡಿತಂದ್ರ ಇವ್ರು ಯಾರ್ಯಾರು ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಪಕ್ಷದ್ದಲ್ಲ, ಗೊತ್ತಾಯ್ತು ಇಲ್ಲ, ತುಂಬಾ ಖುಷಿಯಾಗಿ ಚೆನ್ನಾಗಿ ಹೇಳ್ತಾ ಇದ್ರೆ. ದಯವಿಟ್ಟು ಇದು ಪಕ್ಷದ ಅಂತ ತಿಳ್ಕೊಬೇಡ್ರಿ, ಪಕ್ಷದ ಲೇಬಲ್ ಹಚ್ಚಾಕೋಬೇಡ್ರಿ. ಯಾರ್ಯಾರು ವೈಯಕ್ತಿಕ ಟೀಕೆ ಮಾಡೋದು ನಮ್ಗೆ ಅಭಿಪ್ರಾಯ ಸರಿ ಅಲ್ಲ. ನನ್ನ ಮನೆ ಕೆಲಸ ಅವರು ಮಾಡ್ಕೊಡುದಿಲ್ಲ, ಇವರು ಮಾಡಿಕೊಡುದಿಲ್ಲ, ಇವ್ರು ಯಾರು ನೋಡಿಲ್ಲ. ನಾವು ಮೇಡಮ್ ಅವ್ರು ಕೂಡ 3 ಲಕ್ಷ ಮಾತಾಡಿನಿ ಫೋನ್ ನಾಗ, ಶಿವಣ್ಣ ಪಾಟೀಲ್ ಕೂಡ 3 ಲಕ್ಷ ಮಾತಾಡಿನಿ, ಬಟ್ ಅವ್ರು ಯಾರು ಸೀನಿಯರ್ ಫೇಸಸ್.
ನಾನು ಒಳ್ಳೆ ಜರ್ನಲಿಸ್ಟ್, ರಣವಾಣಿ ಅಂತ ಒಂದು ಪೇಪರ್ ತೆಗೆದಿದ್ದೀನಿ. ಏನ್ ಪೇಪರ್? ರಣವಾಣಿ, ಮುಧೋಳದಲ್ಲಿ ರಣವಾಣಿ ಪೇಪರ್ ಪಬ್ಲಿಷ್ ಮಾಡಿದ ನಾನು. ಇವರು ಪಬ್ಲಿಕ್ ಪ್ರೆಸ್ ಕೂಡ ಆಗಿ ಹೋದ ನಂತರ ಚಿತ್ರದುರ್ಗ, ಬೆಳಗಮ್ಮ, ಕಾರವಾರ ಕನ್ನಡ ಪಬ್ಲಿಕ್ ಪ್ರೆಸ್ ಕೂಡ ಆಗಿ ಹೋದ ನಂತರ 6 ವರ್ಷ ಸರ್ಕಾರ ವಿಫಲ ಆದ ನಂತರ ರಿಸೈನ್ ಮಾಡ್ಬೇಕು ನಾನು. ಆ ಪೇಪರ್ ಬಂದಾಯ್ತು, ಮತ್ತೊಬ್ರಿಗೆ ಮಾಡಕ್ ಆಗ್ಲಿಲ್ಲ. ಗೊತ್ತು ಪೇಪರ್ ಕಷ್ಟ ಏನಂತ, ದುಡ್ಡು ಹಾಕಿ ಪೇಪರ್ ನಡೆಸ್ಬೇಕು. ನಾವು ಬಂದದ ಕಟ್ಪಡಿಸ್ತೀವಿ ಒಳಗ, ಅದಕ್ಕೆಲ್ಲ ಹಾಕೋಣ. ಒಳ್ಳೆ ಟೈಮ್ಗೆ ನನಗೆ ನೌಕರಿ ಸಿಗ್ತಿ, ದೊಡ್ಡ ನೌಕರಿ, ಅದು ರಿಸೈನ್ ಮಾಡಿ ಬಂದೆಲ್ಲ. ಆ ನಂತರ ಬಂದ ನಂತರ ತಿಮ್ಮಾಪುರ ನಾವು ನಮ್ಮ ಫಾರ್ಚುನೇಟ್ಲಿ ತಿಮ್ಮಾಪುರ ಕಮ್ ಆಸ್ ಮೈ ಜೂನಿಯರ್. ಆಗ ನಾ ಕಾಂಗ್ರೆಸ್ ಆಗಿದ್ದಿದ್ದಿಲ್ಲ. ಅವ್ರು ಹೇಳಿದ್ರು, ವಕೀಲರ ನಿಮ್ಮ ಹತ್ರ ಬಂದ್ರೆ 4 ಸಾವಿರ ಕಲಿಬಹುದು ಅಂತ. ಖರೆ ನಾನು ನಿಮ್ಮ ಪಾರ್ಟಿ ಆಗಿಲ್ಲ ರೀ ಅಲ್ಲಿ. ಐ ಆಮ್ ನಾಟ್ ಇನ್ ಪಾರ್ಟಿ, ಬಟ್ ಇಲ್ಲಿ ಪಾರ್ಟಿ ಪ್ಯಾಕ್ಚರ್ ಹೆಸರು ಆಗುದಿಲ್ಲ. ಬಂದರು ಜಾಯಿನ್ ಆದ್ರು, ಈ ಜಾಯಿನ್ ಆಸ್ ಮೈ ಜೂನಿಯರ್ ಇನ್ ದಿ ಕೋರ್ಟ್, ಬಟ್ ಇಟ್ ಡಿಡ್ ನಾಟ್ ಪ್ರಾಕ್ಟೀಸ್. ಅವ್ರು ಸಾಧ್ಯ ಆಗುದಿಲ್ಲ. ಈ ಬಾರಿ ಹೇಗಿದೆ ಬಾಗಲಕೋಟೆ ಸಂಯುಕ್ತ ಪಾಟೀಲ್ ವರ್ಸಸ್ ಗದ್ದಿಗೌಡ? ಬಾಗಲಕೋಟೆ ವೈಯಕ್ತಿಕ ಕಂಪೇರ್ ಮಾಡಿದ್ರೆ ನನಗೆ ಏನು ಅನುಮಾನ ಇಲ್ಲ. ಕಾಂಗ್ರೆಸ್ ಈ ಸಲ ಗೆದ್ದಿದ್ದೀವಿ, ಗೆದ್ದು ಬರ್ತೈತಿ ಅನ್ನಕ ಏನೇನು ಅನುಮಾನ ಇಲ್ಲ. ಬಹಳ ಜನರಲ್ಲಿ ನೋಡ್ರಿ, ಜನ ಬಾಯಿ ಬಿಚ್ಚಿ ಹೇಳುದಿಲ್ಲ. ನೀವು ಹೋಗ್ರಿ, ನೀವು ಹೋದ್ಕೊಂಡು ನಿಮ್ಮನ್ನ ರಿಕಗ್ನೈಸ್ ಮಾಡ್ತಾರ ಅವ್ರು. ಯಾವ ಪಾರ್ಟಿ ಅವರು ಬಟ್ ದೇ ರಿಕಗ್ನೈಸ್ ದಿ ಪಾರ್ಟಿ ಹೂ ಇಸ್ ಗೋಯಿಂಗ್ ಟು ಇದು ಟೀಚರ್ಸ್. ನಮ್ಮ ಕೆಲಸ ಬಂದವ್ರು ಯಾರು ಕೇಳ್ತಾರ ಅವ್ರು? ನಿಮ್ಮನ್ನು ಮೊದಲು ತಿಳ್ಕೊತಾರ. ನಾವು ಪಾರ್ಟಿ, ನಾವು ಕಾಂಗ್ರೆಸ್, ಎಲ್ಲಿ ಬೇಕಾದ್ರು ಕಾಂಗ್ರೆಸ್ ಕಾಂಗ್ರೆಸ್. ಇನ್ನೊಬ್ಬ ಕಡೆ ಹೋಗ್ರಿ, ನಾವು ಬಿಜೆಪಿ ಬಿಜೆಪಿ. ಯಾಕಂತಾರೋ, ನಮ್ಮನ್ನು ನೋಡಲ್ಲ, ಅವ್ರು ನೋಡಲ್ಲ, ನಿಮ್ಮನ್ನು ನೋಡಿ. ನಿಮ್ಮನ್ನು ಪ್ರಯಾಣ ಮಾಡ್ತಾರ ಅವ್ರ, ನಿಮ್ಗೆ ಗೊತ್ತಿಲ್ಲ. ಇವ್ರು ಯಾವ ಪಾರ್ಟಿ ಬಂದಾರಪ್ಪ, ಎದಕ್ಕೆ ಬಂದಾರು? ಅನುಮಾನ ನಿಮ್ಮೆಲ್ಲ ಅನುಮಾನ. ನೀವು ಆನೆಸ್ಟ್ ಇದ್ರಿ, ಬೆಳೆದಿದ್ರಿ, ನೀವೊಂದು ಒಳ್ಳೆ ವಿಚಾರ ಜನರಿಗೆ ತಿಳಿಸ್ಬೇಕಂತ ಬಂದಿರಿ, ತಿಳ್ಕೋದಿಲ್ಲ. ಯಾಜ್ ಕಮ್ ಅಂಡ್ ಬಿಹಾಫ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ, ಯಾಜ್ ಕಮ್ ಅಂಡ್ ಬಿಹಾಫ್ ಆಫ್ ದಿ ಬಿಜೆಪಿ ಪಾರ್ಟಿ. ಸೊ ದಿ ಬ್ರ್ಯಾಂಡ್ ಇವರು ಇವರ್ ಸೆಲ್ಫ್. ಹಿಂಗಾಗಿ ಜನರು ಬಾಯಿ ಬಿಟ್ಟಿದ್ರು. ನಾವು ಅದು ನಾವು ಮೋದಿ ಯಾಕ ಯಾಕ ಅಂತ ಕೇಳಿದ್ರೆ ನೋ ರಿಪ್ಲೈ. ಯಾಕಪ್ಪ ಮೋದಿ ಅವರು ಏನ್ ಕೊಟ್ಟಾರೋ ಬಿಟ್ಟಾರೋ ಏನ್ ಕೊಟ್ಟಾರು? ನಿತ್ಯ ದಿವಸ ನಮ್ಮ ಅವ್ರ ಅಡಿಗೆ ಮನೆಯಾಗ ನಮ್ಮ ಕಾಂಗ್ರೆಸ್ನವ್ರು ಬಂದಿದ್ದು ಅಂತಾರ ಜನ ಅಂತಾರ ನೋಡ್ರಿ. ಜನರಿಗೆ ನಾವು ಹೇಳಕ್ ಆಗುದು, ಹೇಳುವಷ್ಟು ಹೇಳ್ತೀವಿ. ತಿಳ್ಕೊಂಡ್ರು ತಿಳ್ಕೊತಾರ, ಮಾಡೋರು ಮಾಡ್ತಾರ. ಅದಕ್ಕೆ 2 ಪಾರ್ಟಿ ಇರುವವು. ಕುಸ್ತಿ ಕುಸ್ತಿ ಅದು ಅದು ಪೈಲ್ವಾನ್ರ ಕುಸ್ತಿ ಆಡ್ ಬಂದವ್ರು ಗೆದ್ಬೇಕಂತಿಲ್ಲ. ಏನೋ ಪೇಸ್ ತಪ್ತಿ, ಕ್ರಾಸ್ ತಪ್ತಿ, ಎದುರಾಗ್ರೆ ಹೋತು ಗೊತ್ತ ಎದುರಾಗ ಹೋತು ಪೇಸ್ ಬದಲಾತು. ಆಗ ಏನೋ ಆಗ್ಬೋದು ಘಟನಾವಳಿಗಳು. ನಾವು ತಿರುಗೋ ತಿಳ್ಕೊಂಡು ಆಗ್ಲಿಕ್ಕಿಲ್ಲ. ರೀಸಲ್ ನಮ್ ತಲೆ ನಮ್ಮ ನಾ ನೋಡ್ಲಿಕ್ಕೆ ಬಹಳ ಫೇರ್. ನನ್ನ ವ್ಯಕ್ತಿಗಳ ವಿಚಾರದಾಗಲಿ, ನಮ್ಮ ಜನರ ವಿಚಾರದಾಗಲಿ, ನಮ್ಮ ಸಹೋದ್ಯೋಗಿಗಳ ವಿಚಾರದಾಗಲಿ ನಮಗೇನು ಸಂಶಯ ಇಲ್ಲ. ಕಾಂಗ್ರೆಸ್ 100% ಕಾಂಗ್ರೆಸ್. ನಿಮ್ ಪ್ರಕಾರ ಇಡೀ ರಾಜ್ಯದಲ್ಲಿ ಎಷ್ಟು ಸೀಟ್ ಬರಬಹುದು? 28 ರಾಜ್ಯದ ಬಗ್ಗೆ ನೋಡ್ರಿ ಸುತ್ತಾಡಿಲ್ಲ, ತುಂಬಾ ಪೇಪರ್ ನೋಡಿ ಹೇಳಿದ್ರೆ ಆಗುದಿಲ್ಲ. ಬಟ್ ಕ್ಲಮೆ ಹವ್ಯಾದ. ಬಳ್ಳಾರಿ ಹೇಗಿದೆ? ಬಳ್ಳಾರಿ ನಿಮಗೆ ಗೊತ್ತಿರುತ್ತೆ. ಬಳ್ಳಾರಿ ಗೊತ್ತರಿ, ಎಲ್ಲ ಗೊತ್ತು. ಕರ್ನಾಟಕ ತುಂಬಾ ನೆಡು, ಅದು ಜನರ ಭಾವನೆ ನನಗೆ ಗೊತ್ತಾಗುತ್ತೆ. ಪಲ್ಸ್ ಇಲ್ಲ. ನಾನು ಯಾಕೆ ಯಾಕೆ ಹೇಳಿದೆ ಅಂದ್ರೆ, ಸದ್ಯ ಇವ್ರು ಹೇಳಿದ್ರ ಮೇಲೆ, ಬಿಜೆಪಿ ಹೇಳಿದ್ರ ಮೇಲೆ ನಮ್ಗೆ ಎಲ್ಲೆಲ್ಲಿ ವಿಶ್ವಾಸ ಉಳಿದಿಲ್ಲ. ಅದು ಇವ್ರು ಸುಳ್ಳು ಹೇಳಕತ್ತಾರ ಜನರಿಗೆ, ಎಲ್ಲ ಜನರಿಗೂ ಮನವರಿಕೆ ಆಗಿತ್ತು. ಅದು ವರ್ಕೌಟ್ ಆಗ್ಬೇಕು. ಇನ್ ರಿಯಾಲಿಟಿ ಸತ್ಯ ಸಂಗತಿ ಏನೈತೆ, ಅದು ವರ್ಕೌಟ್ ಆಗ್ತದ್ರ ವೆರಿ ಈಸಿ ಫಾರ್ ಕಾಂಗ್ರೆಸ್ ಟು ಗೆಟ್ ಇನ್ ಕಾರ್ ಮೋರ್ ದನ್ 26 20 ಅಧಿಕ ಸೀಟ್ ಬಂದೇ ಬರುತ್ತೆ. ಒಪಿನಿಯನ್ ಎಸ್ ಪರ್ ಮೈ ಪರ್ಸನಲ್ ನಾಲೆಜ್, ಎಸ್ ಪರ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಎಸ್ ಪರ್ ದಟ್ ಐ ಹ್ಯಾವ್ ಟ್ರಾವೆಲ್ ಸಮ್ ಪಾರ್ಟ್ ಆಫ್ ದಿ ಕರ್ನಾಟಕ, ದಟ್ ಐ ಕ್ಯಾನ್ ಸೀ ಈಸಿಲಿ ದಟ್ ಅವರ್ ಪಾರ್ಟಿ ಅಂದ್ರೆ ಕಾಂಗ್ರೆಸ್ ಪಾರ್ಟಿ, ನಾಟ್ ದಿ ಅವರ್ ಬಟ್ ದ ಕಾಂಗ್ರೆಸ್ ಪಾರ್ಟಿ ವಿಲ್ ಗೋಟ್ ಮೋರ್ ದನ್ ನಾಟ್ ಲೆಸ್ ದನ್ 20 ಸೀಟ್ಸ್ ಇನ್ ಕರ್ನಾಟಕ. ಡೆಫಿನೆಟ್ಲಿ ವೀಕ್ಷಕರೇ, ನಿಜಕ್ಕೂ ಖುಷಿ ವಿಚಾರ ಅನ್ಸಿದ್ದು. ಹಿರಿಯ ವಕೀಲರು, ಪತ್ರಕರ್ತರು ಕೂಡ, ಜೊತೆಗೆ 79 ವರ್ಷ ಇಡೀ ದೇಶದ ಇತಿಹಾಸವನ್ನ ಕೆಲವೇ ನಿಮಿಷಗಳಲ್ಲಿ ನಮ್ಗೆ ತುಂಬಿಕೊಡೋ ಪ್ರಯತ್ನವನ್ನ ಮಾಡಿದ್ರು. ನೀವು ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾರು ನೋಡ್ತಾ ಇದ್ರೆ ನಿಮ್ಗೂ ಕೂಡ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ನಾವಿವತ್ತು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಮುಧೋಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಆರ್ ವಿ ತಿಮ್ಮಾಪುರ ಅವರು ಇಲ್ಲಿನ ಶಾಸಕರು, ಜೊತೆಗೆ ಸಚಿವರು. ಇಲ್ಲಿ ನಮ್ಗೆ ಒಬ್ರು ಹಿರಿಯ ಅನುಭವಿಗಳ ಒಂದು ಮಾರ್ಗದರ್ಶನ ಸಿಕ್ತು. ಅಂದ್ರೆ ಒಂದಷ್ಟು ಸತ್ಯ ಸಂಗತಿಗಳು ಅಥವಾ ನಡೆದಂತಹ ಘಟನೆಗಳು
ಹಿಂದಿನ ಕಾಲದ ಪ್ರಧಾನಿಗಳಿಗೂ ಈಗಿನ ಪ್ರಧಾನಿಗರು ವ್ಯತ್ಯಾಸ ಏನು ಅಂತ ನೀವು ಕೂಡ ವಿಡಿಯೋ ನೋಡ್ತಾ ಇದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಬಾಗಲಕೋಟೆ ಸಂಸದರು ಯಾರಾಗ್ಬೇಕಂತ. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ, ಮುಧೋಳ.